ಸರ್, ಇಷ್ಟು ಮುಂಚೆ ನೀವು ಒಂದು ಮಾತೇಳಿದ್ರೆ ಮೋದಿ ಅವರು ಹಿಂದುತ್ವನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಫೇಮಸ್ ಆಗಿದ್ದಾರೆ ಅನ್ನೋ ಮಟ್ಟಕ್ಕೆ ಕೇಳಿದ್ರೆ, ಆಕ್ಚುಲಿ ಕಾಂಗ್ರೆಸ್ ಅವ್ರಿಗೆ ಹಿಂದೂ ಮತಗಳು ಬೇಡವ ಅಂತ ನನ್ನ ಪ್ರಶ್ನೆ ಒಂದು. ಅಲ್ಲ, ಏನು ಕೇಳ್ತಿದ್ದೀನಿ ಅಂದರೆ, ಇಷ್ಟು ಮುಂಚೆ ಸತೀಶ್ ಜಾರಕಿಹೊಳಿ ಅವರು ಪರ್ಷಿಯನ್ ಭಾಷೆದು ಹಿಂದೂ ಪದ ನಮ್ದಲ್ಲ ಅಂತ ಹೇಳಿದಾಗ ಅದಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ? ನಾನು ಹೇಳಿದ್ದು ಸತೀಶ್ ಜಾರಕಿಹೊಳಿಯ ವ್ಯಕ್ತಿತ್ವ ಅವ್ರ ಬೇರೆ ಥರ ವ್ಯಕ್ತಿತ್ವ. ಅವರು ಈ ಕೆಲವು ಮೂಢನಂಬಿಕೆಗಳು ಮತ್ತು ಇದೆಲ್ಲ ಅವರು ಒಂಥರ ತಾರ್ಕಿಕವಾಗಿ ಯೋಚನೆ ಮಾಡುವಂಥ ವ್ಯಕ್ತಿ, ರ್ಯಾಷನಲ್ ವ್ಯಕ್ತಿತ್ವ. ಸೊ ಅವರೇನು ಹೇಳಿದ್ದಾರೆ, ಈ ಹಿಂದೂ ಪದದ ಬಗ್ಗೆ ಕೆಲವು ಅನೇಕ ಲೇಖನಗಳಿದೆ, ಇದು ಬಂದಿರೋದು ಪರ್ಷಿಯನ್ ವರ್ಡ್ ಅಂತ ಅದಿನನೂ ಇದೆ. ಅದು ಚರ್ಚೆ, ಅದೊಂದು ಇಂಟೆಲೆಕ್ಚುಯಲ್ ಡಿಬೇಟ್ ಅಷ್ಟೇ. ಅದರಿಂದ ನಾವೇನು ಹಿಂದೂ ಧರ್ಮಕ್ಕೆ ಕಳಂಕ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಅದರಿಂದ ಹಿಂದೂ ಧರ್ಮ ಕೆಟ್ಟೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದೊಂದು ಇಂಟೆಲೆಕ್ಚುಯಲ್ ಸಬ್ಜೆಕ್ಟ್ ಅಷ್ಟೇ. ಅದು ಇಂಟೆಲೆಕ್ಚುಯಲ್ ಸಬ್ಜೆಕ್ಟ್, ನೀವು ಆ ಲೀನಿಯನ್ಸ್ ತಗೋತೀರಿ ಯಾರ ಸ್ಟೇಟ್ಮೆಂಟ್ನ? ಅವರು ಅದನ್ನು ಕ್ಲಾರಿಫೈ ಮಾಡಿದ್ರು, ಸತೀಶ್ ಅವರು ಕ್ಲಾರಿಫೈ ಮಾಡಿದ್ರು. ನಾನು ಆ ಉದ್ದೇಶದಿಂದ ಹೇಳಿಲ್ಲ, ಯಾರಿಗಾದರೂ ಮನಸ್ಸು ನೋವಾಗಿದ್ದರೆ ಅದನ್ನು ನಾನು ಕ್ಷಮಾಪಣೆ ಕೇಳ್ತೀನಿ. ಆದರೆ ಇದ್ರ ಬಗ್ಗೆ ನೀವು ತನಿಖೆಯನ್ನು ಮಾಡಿ, ನಾನು ಹೇಳಿದ್ರೆ ಸರಿ ತಪ್ಪು ಇದೆಯೋ ತನಿಖೆ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಅಲ್ಲ, ಇಂಟೆ ಅದೊಂದು ಇಂಟೆಲೆಕ್ಚುಯಲ್ ಎಕ್ಸಸೈಸ್ ಆಗ್ತದೆ ಹೊರತು ಅದರಿಂದನೇ ಧರ್ಮಕ್ಕೆ ಕೆಟ್ಟ ಹೆಸರು, ಧರ್ಮಕ್ಕೆ ಕಳಂಕ ಆಗುತ್ತೆ ಅಂತ ಏನು ಇಲ್ಲಿ ಪ್ರಶ್ನೆ ಬರಲ್ಲ. ಅಲ್ಲ, ಇಂಟೆಲೆಕ್ಚುಯಲ್ ಎಕ್ಸಸೈಸ್ಗಳು ಎಲ್ಲ ಕಡೆನೂ ನಡೀಬೇಕು ಅನ್ನೋದು. ನಡೀಲಿ ಏನು ತಪ್ಪೇನಿದೆ? ನೂಪುರ್ ಶರ್ಮಾ ಸ್ಟೇಟ್ಮೆಂಟ್ ಮೇಲೆ ಆಗಬೇಕಾಗಿತ್ತು. ನೂಪುರ್ ಶರ್ಮಾ ಸ್ಟೇಟ್ಮೆಂಟಿಗೆ ಕಾಂಗ್ರೆಸ್ ಏನು ಸ್ಟ್ಯಾಂಡ್ ತಗೊಂತು ಹಂಗಿದ್ರೆ? ಸಿ, ನೂಪುರ್ ಶರ್ಮಾ ಸ್ಟೇಟ್ಮೆಂಟು ಅದು ಒಂದು ಬೇರೆ ಅದು ಕರೆಕ್ಟು, ಬಟ್ ಅದು ಅವ್ರು ಹೇಳಿದ ಇಂಟೆಲೆಕ್ಚುಯಲ್ ಡಿಬೇಟ್ ಅಪ್ಪ. ಅದು ಇಂಟೆಲೆಕ್ಚುಯಲ್ ಅಲ್ಲ. ಅದು ನೋಡಿ, ಅದು ಒಂದು ಈಗ ನೀವು ಸಿ ರಾಮ ಈ ಥರ ಅಂತ ಹೇಳ್ಬಿಟ್ರೆ ಅದು ಇಂಟೆಲೆಕ್ಚುಯಲ್ ಡಿಬೇಟ್ ಅಲ್ಲ. ಸಿ, ದ್ಯಾಟ್ ಈಸ್ ಎ ಡಿಫ್ರೆಂಟ್ ಥಿಂಗ್. ಇದು ಅವರು ಒಂದು ಇದಕ್ಕೆ ಹಿಂದೂ ಧರ್ಮ ಪದ ಎಲ್ಲಿಂದ ಬಂತು ಅಂತ ಅವ್ರು ಹೇಳಿದ್ರು, ಸತೀಶ್ ಅವರು ಹಿಂದೂ ಧರ್ಮದ ವರ್ಡ್ ಎಲ್ಲಿಂದ ಬಂತು ಅಂತ. ಬಟ್ ನೀವು ನೇರವಾಗಿ ನೀವು ಈಗ ನೀವು ಕಾಂಗ್ರೆಸ್ ಪಕ್ಷ ಟೀಕೆ ಮಾಡಿದ್ರೆ ಓಕೆ, ಅಥವಾ ಏಷ್ಯಾನೆಟ್ ಚಾನೆಲ್ ಟೀಕೆ ಮಾಡೋದು ಓಕೆ, ಏ ಅಜಿತ್ ಅವನು ಏನೋ ಅಂತ ನಾನು ಪರ್ಸನಲ್ ಕೆಟ್ಟದಾಗಿ ಹೇಳಿದ್ರೆ ಅದು ಬೇರೆ. ಸಿ, ಇಟ್ ಇಸ್ ಅ ಡಿಗ್ರಿ ಆಫ್, ಯು ಕಾಂಟ್ ಪುಟ್ ಎಲ್ಲಾನು ಒಂದೇ ಥರ ಹೇಳೋಕ್ಕಾಗಲ್ಲ. ಅದರ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಳ್ಳಿ. ಅದು ಕೇವಲ ಭಾರತ ರಾಷ್ಟ್ರ ರಿಯಾಕ್ಷನ್ ಆಗಲಿಲ್ಲ, ಅದು ವಿಶ್ವದಲ್ಲೆಲ್ಲ ರಿಯಾಕ್ಷನ್ ಆಯ್ತು. ಅದು ಅದರಲ್ಲಿ ಕೊನೆಯಲ್ಲಿ ಅವರೇ ಅವರ ಪಾರ್ಟಿಯಿಂದನೇ ಅವ್ರ ಆ್ಯಕ್ಷನ್ ತೊಗೊಳ್ಬೇಕಾಯ್ತು. ಸೊ ಸೆನ್ಸಿಟಿವಿಟಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲೂ ಕೂಡ ಸತೀಶ್ ಅವ್ರಿಗೆ ನಾವು ಹೇಳ್ದು ಇದು ಸರಿ ಇಲ್ಲ, ಸ್ವಲ್ಪ ನೀವು ಈ ಸ್ಟೇಟ್ಮೆಂಟು ನಿಮ್ಮ ಅರ್ಥ ಬೇರೆ ಇರ್ಬೋದು, ಬಟ್ ಜನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ ಮೇಲೆ ಅವರು ಕೂಡ ಅದನ್ನು ವಾಪಸ್ ತಗೊಂಡ್ರು. ಪದಕ್ಕೆ ಅಂದ್ರೆ ಸಾಕು, ಉರಿದು ಬೀಳ್ತಾರೆ ಕಾಂಗ್ರೆಸ್ ಅವರು. ಸಿದ್ದರಾಮಯ್ಯ ನೋಡಿ, ಇಷ್ಟು ನಾವು 70 ವರ್ಷದಿಂದ ನಾವು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ, ಸ್ವತಂತ್ರ ಪೂರ್ವದಿಂದ ನಾವು ಹೋರಾಟ ಮಾಡಿದ್ವಿ, ನಮ್ಮ ಪಕ್ಷ, ನಾನಲ್ಲ ನಮ್ಮ ಪಕ್ಷ, ಆಯ್ತಾ? ಹಿಂದೂ ಧರ್ಮ ಏನು ಕಳಂಕ ಆಗೋಯ್ತಾ? ಅಲ್ಲ ಸರ್, ನಾನು ಪಕ್ಕ ಹಿಂದೂ ಅಂತ ನೀವು ಯಾಕೆ ಹೇಳಲ್ಲ ಮುಂದೆ ಅಂತ? ನಾನು ಹಿಂದೂನಪ್ಪ, ಕಾಂಗ್ರೆಸ್ ನಾಯಕರು ಹೇಳಬೇಕು ಹಿಂದೂ ಹೇಳಲ್ಲ ನಾವು ಹಿಂದೂ, ಅದೇನು ತಪ್ಪೇನಿದೆ? ಕರೆಕ್ಟ್ ಅಲ್ವಾ? ನೋಡಿ, ನಾನು ಅರ್ಚಕರ ಸಂಘದ ಅಧ್ಯಕ್ಷ ನಾನು, ಆಯ್ತಾ? ಸೊ ನಾವು ಹಿಂದೂಗಳಿಂದ ದೂರ ಇದ್ದೀವ ನಾವು. ಆದರೆ ಹಿಂದೂ ಅಂತ ಹೆಸರು ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಪಕ್ಷ ರಾಜಕಾರಣ ಮಾಡೋಕ್ಕಾಗಲ್ಲ. ಮುಸ್ಲಿಂ ಅಂತ ಹೆಸರು ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಪಕ್ಷ ರಾಜಕಾರಣ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಎಲ್ಲರೂ ಬೇಕು ಅಂತ ಹೇಳುವಂಥ ಪಕ್ಷ. ಸಿ, ನಾ ಬಿ ಜೆ ಪಿಯವ್ರಿಗೆ ಹೇಳ್ಬೋದು ಅದು, ಯಾಕಂತ ಹೇಳಿದ್ರೆ ಅವ್ರ ಹಿಂದುತ್ವ ಪಕ್ಷ. ದಿನೇಶ್ ಗುಂಡೂರಾವ್ ಅವರು ಆಮ್ ಆದ್ಮಿ ಪಾರ್ಟಿ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ವಿ. ಆ ಟೋಪಿ ನೋಡಿದ್ರೆ ಭಯ ಆಗೋದಕ್ಕೆ ಶುರುವಾಗಿದೆಯಾ ಕಾಂಗ್ರೆಸ್ಸಿಗೆ ಅಂತ? ದೇ ರಿಪ್ಲೇಸ್ಡ್ ಯು ಇನ್ ಪಂಜಾಬ್, ದೇ ಆರ್ ಚಾಲೆಂಜಿಂಗ್ ಯು ಇನ್ ಗುಜರಾತ್. ಎಲ್ಲ ಪಾರ್ಟಿಗಳು ಕಾಂಗ್ರೆಸ್ಸಿಗೆ, ಅಲ್ಲಲ್ಲ ಕಾಂಗ್ರೆಸ್ಸಿಗೆ ಒಂದು ಆಲ್ಟರ್ನೇಟಿವ್ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಆಗ್ತಾ ಇದೆ. ಸಿ, ಕಾಂಪಿಟೇಷನ್ ಒಳ್ಳೇದು, ರಾಜಕೀಯದಲ್ಲಿ ಎಲ್ಲ ಪಕ್ಷಗಳು ಬೆಳೀಲಿ ಬರಲಿ, ಅದೇ ಪ್ರಜಾಪ್ರಭುತ್ವ. ಸರ್, ಅವ್ರು ನಿಮ್ಮನ್ನು ರೀಪ್ಲೇಸ್ ಮಾಡಕ್ಕೆ ಬರ್ತಿದ್ದಾರೆ? ರೀಪ್ಲೇಸ್ ಮಾಡೋದು ಪ್ರಯತ್ನ ಮಾಡಲಿ, ಅದು ಸಿ ಅವ್ರ ಹಕ್ಕದು, ಮಾಡಲಿ, ಮಾಡಬೇಕು ಅವರು, ನಾನು ಮಾಡಬಾರ್ದು ಅಂತ ಹೇಳೋದಿಲ್ಲ. ಎಲ್ಲ ಸಿ ರಾಜಕೀಯದಲ್ಲಿ ನಾವು ಅವ್ರು ಇರಬಾರ್ದು ಅಂತ ನಾವು ಹೇಳೋದಕ್ಕೆ ನಾವ್ಯಾರು? ನಾವು ಎಲ್ಲಿ ಎಡವ್ತಾ ಇದ್ದೀವಿ? ಈಗ ಕಾಂಗ್ರೆಸ್ಗೂ ಕೂಡ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳೋಕ್ಕಾಗ್ತದೆ? ನಾವು ಇವತ್ತು 2 ಲೋಕಸಭಾ ಚುನಾವಣೆ ನಾವು ಸೋತಿದ್ದೇವೆ, ಎಸ್, ಮತ್ತು ಅನೇಕ ರಾಜ್ಯಗಳನ್ನ ನಾವು ಸೋತಿದ್ದೇವೆ. ಅನೇಕ ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಬೀಳಿಸಿದ್ದಾರೆ, ಆಯಿತಾ? ಸೊ ನಮಗೂ ಕೂಡ ದೊಡ್ಡ ಸವಾಲಿದೆ, ಖಂಡಿತವಾಗಿಯೂ ಇವತ್ತು ಕಾಂಗ್ರೆಸ್ಗೆ ದೊಡ್ಡ ಸವಾಲಿದೆ. ಯಾಕಂದರೆ, ಮತ್ತು ನನ್ನ ಇನ್ನೊಂದು ನಂಬಿಕೆ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಸದೃಢವಾಗಿರುವಂಥದ್ದು ದೇಶಕ್ಕೆ ಭಾಳ ಮುಖ್ಯ. ಕಾಂಗ್ರೆಸ್ ಗಟ್ಟಿಯಾಗಿದ್ದರೆ ದೇಶದ ಎಲ್ಲೊಂದು ಕಡೆ ಒಂದು ಬ್ಯಾಲೆನ್ಸಿಂಗ್ ಫೋರ್ಸ್ ನಾವು. ಇಲ್ಲದೆ ಹೋದರೆ ಈ ಬಿ ಜೆ ಪಿಯವ್ರಿಗೆ ಹಿಂಗೆ ಬಿಟ್ಬಿಟ್ರೆ ನಾಳೆ ಇವರು ಸಂವಿಧಾನನೂ ಕೂಡ ಕಿತ್ತು ಬಿಸಾಕ್ತಾರೆ, ಮತ್ತು ಇದು ಒಂದು ಏಕಚಕ್ರಾಧಿಪತ್ಯದ ರೀತಿಯಲ್ಲಿ ಹೊರಟುಬಿಡ್ತಾರೆ. ಸೊ ಖಂಡಿತವಾಗಿ ಬ್ಯಾಲೆನ್ಸ್ ಬೇಕು. ಬಿ ಜೆ ಪಿಯ ಮೇಲೆ ಬೇಜಾರು ಇರುವಂಥವರಿಗೆ ಕಾಂಗ್ರೆಸ್ ಆಪ್ಷನ್ ಆಗಿ ಕಾಣಿಸ್ತಿಲ್ಲ, ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ನಮಗೆ ಬೇಜಾರಿದೆಯಪ್ಪ, ಮೋದಿ ಮೇಲೆ ಬೇಜಾರಿದೆ, ಬಿ ಜೆ ಪಿ ಮೇಲೆ ಬೇಜಾರಿದೆ, ಹಾಗಿದ್ರೆ ಯಾರ ಹತ್ರ ಹೋಗಬೇಕು ಅಂದರೆ ಕಾಂಗ್ರೆಸ್ ಹತ್ರ ಹೋಗಬೇಕು ಅನ್ನಿಸ್ತಿಲ್ಲ ಅವ್ರಿಗೆ?
ಅವ್ರು ಆಮ್ ಆದ್ಮಿ ಪಾರ್ಟಿ ಹೇಳಿದ್ನಲ್ಲ ಇವತ್ತು ಆಯಾ ರಾಜ್ಯಗಳಲ್ಲಿ ಹೋದ್ರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ನಮಗೆ ಸವಾಲ್ ಇದೆ ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾವು ಇವತ್ತು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಆಂತರಿಕ ಚುನಾವಣೆ ಮಾಡೋದು, ಹೊಸ ಅಧ್ಯಕ್ಷ ಸೆಲೆಕ್ಷನ್ ಆಗಿದೆ, ನೆಕ್ಸ್ಟು ವರ್ಕಿಂಗ್ ಕಮಿಟಿ ಎಲೆಕ್ಷನ್ ಆಗ್ತದೆ, AICC ಅಧಿವೇಶನ, ಅದರಲ್ಲೂ ಕೂಡ ಪಕ್ಷದಲ್ಲಿ ಮೊನ್ನೆ ಉದಯಪುರಲ್ಲಿ ಕೂಡ ಚರ್ಚೆಗಳು ಮಾಡಿದ್ದೇವೆ, ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದೀವಿ. ಅದೇ ಥರ ಬೇರೆ ಬೇರೆ ನಾವು ಯಾಕಂದರೆ ಇದು ನಮ್ಮದು ದೊಡ್ಡ ಇತಿಹಾಸ ಇರುವಂಥ ಪಕ್ಷ ಆಯಿತಾ. ಅದಕ್ಕೋಸ್ಕರ ನಮ್ಮ ಈ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಮತ್ತು ಪಕ್ಷ ಇನ್ನೂ ಗಟ್ಟಿಯಾಗಿ ಬೆಳೆಯತಕ್ಕಂಥದ್ದಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡಬೇಕಾಗ್ತದೆ. ಅದನ್ನು ಖಂಡಿತವಾಗಿಯೂ ನಾವು ಏ ಇಲ್ಲಪ್ಪ ನಾವೇನು ತಪ್ಪು ಮಾಡಿಲ್ಲ ಸರಿ ಇದ್ದೀವಿ ಅಂತ ಹೇಳೋ ಪರಿಸ್ಥಿತಿ ಅಂತೂ ಇಲ್ಲ. ಆ ಥರ ನಾವು ಹೋಗ್ತಾನೂ ಇಲ್ಲ. ನಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಇವತ್ತು ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ ಶೇರ್ ಮಾಡ್ತಾ ಇದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.